हेलो हाय फ्रेंड्स, ನನ್ನ ಹೆಸರು ಕಾರ್ತಿಕ್ ಅಂಡ್ ವೆಲ್ಕಮ್ ಟು ಕನ್ನಡ ಟೆಕ್ ಆಂಡ್ರಾಯ್ಡ್ ಯೂಟ್ಯೂಬ್ ಚಾನೆಲ್. ಸೊ ಗೈಸ್, ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಸೂಪರ್ ಆದಂತಹ ಟ್ರಿಕ್ ಅನ್ನು ತಿಳಿಸ್ಕೊಡ್ತೀನಿ. ಹೌದು, ಏನು ಅಂತ ಕೇಳ್ತೀರ ಅಂದ್ರೆ, ಈಗಾಗಲೇ ತಂಬ್ಲೈನ್ ಹಾಗೂ ಟೈಟಲ್ ನೋಡಿ ನಿಮಗೆ ಗೊತ್ತಾಗಿರುತ್ತೆ. ಹೌದು, ನೀವು 24 ಗಂಟೆ ವಾಟ್ಸಪ್ ಆನ್ಲೈನ್ ಅಲ್ಲಿ ಇದ್ರೂ ಸಹ, ಸೊ ನಿಮ್ಮ ಫ್ರೆಂಡ್ಸ್ಗಾಗಿರ್ಲಿ ಅಥವಾ ಫ್ಯಾಮಿಲಿ ಮೆಂಬರ್ಸ್ಗಾಗಿರ್ಲಿ, ನೀವು ವಾಟ್ಸಪ್ ಆನ್ಲೈನ್ ಅಲ್ಲಿ ಇದ್ದೀರಾ ಅಂತಾನೆ ಶೋ ಮಾಡೋದಿಲ್ಲ. ನಿಮ್ಮ ಫ್ರೆಂಡ್ಸ್ ಕಳಿಸಿದಂತಹ ಮೆಸೇಜ್ ಅನ್ನ ನೀವು ನೋಡಿದ್ರೂ ಸಹ, ಸೊ ನೀವು ನೋಡಿದಿರಾ ಅಂತ ಹೇಳಿಬಿಟ್ಟು ಅವ್ರಿಗಾದ್ರೆ ಗೊತ್ತಾಗೋದಿಲ್ಲ. ಸೊ ಈ ರೀತಿಯಾಗಿ ನಿಮ್ಮ ಒಂದು ಮೊಬೈಲ್ ನಲ್ಲಿ ಹೇಗೆ ಸೆಟ್ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ನೀವು ಸಹ ನನಗಾದ್ರೆ ತುಂಬಾ ಬಾರಿ ಆದ್ರೆ ಕೇಳ್ತಿದ್ರಿ, ಸೊ ಈ ಒಂದು ಟ್ರಿಕ್ ನ ಬಗ್ಗೆ ಒಂದು ವಿಡಿಯೋ ಮಾಡಿ ತಿಳಿಸ್ಕೊಡಿ ಅಂತ ಹೇಳಿ. ಸೊ ಖಂಡಿತ ಈ ಒಂದು ವಿಡಿಯೋ ಅನ್ನೋದು ಪ್ರತಿಯೊಬ್ಬರಿಗೂ ಸಹ ಯೂಸ್ಫುಲ್ ಆಗಿರುತ್ತೆ. ವಿಡಿಯೋನ ಸ್ಕಿಪ್ ಮಾಡಿದ್ರೆ ಅಂತ ತನಕ ನೋಡಿ. ಒಂದು ಟ್ರಿಕ್ ಏನು ಅಂತ ತಿಳ್ಕೊಳ್ಳೋಕ್ಕಿಂತ ಮೊದಲು ಒಂದು ಚಿಕ್ಕ ರಿಕ್ವೆಸ್ಟ್. ಗಾಯ್ಸ್, ವಿಡಿಯೋನ ಶುರು ಮಾಡೋಕ್ಕಿಂತ ಮೊದಲು ದಯವಿಟ್ಟು ವಿಡಿಯೋಗೊಂದು ಲೈಕ್ ಮಾಡಿ, ಸಪೋರ್ಟ್ ಮಾಡಿ ಗಾಯ್ಸ್. ಕನ್ನಡಿಗರಿಗಾದ್ರೆ ವಿಡಿಯೋ ನೋಡ್ತೀರಾ ಆದ್ರೆ ಲೈಕೇ ಮಾಡ್ತಿಲ್ಲ, ದಯವಿಟ್ಟು ವಿಡಿಯೋಗೊಂದು ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ಆಲ್ ನಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ಮಾಡೋದ್ರಿಂದ ನಾವು ಇದೇ ತರದ ಇಂಟ್ರೆಸ್ಟಿಂಗ್ ವಿಡಿಯೋಸ್ ಅನ್ನ ಅಪ್ಲೋಡ್ ಮಾಡಿದಾಗ ನೀವು ಮಿಸ್ ಆಗದೆ ನೋಡಬಹುದು. ಹಾಗೆ ಎಲ್ಲರೂ ಸಹ ಇತರ ಕಾಮೆಂಟ್ ಸೆಕ್ಷನ್ ಅಲ್ಲಿ ಬಂದು, ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದ್ರೆ ಸೂಪರ್ ಟ್ರಿಕ್ಸ್ ಅಂತ ಹೇಳಿ ಅಥವಾ ನೈಸ್ ಟ್ರಿಕ್ಸ್ ಅಂತ ಹೇಳಿ ಒಂದು ಚಿಕ್ಕ ಕಾಮೆಂಟ್ ಮಾಡಿ, ಇತರ ಸೆಂಡ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಸೊ ಗೈಸ್, ಇದಕ್ಕಾಗಿ ನೀವು ಆದ್ರೆ ಒಂದು ಚಿಕ್ಕ ಅಪ್ಲಿಕೇಶನ್ ಆದ್ರೆ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಸೊ ಈಗ ಏನ್ ವಿಡಿಯೋ ನೋಡ್ತಿದ್ರೋ ವಿಡಿಯೋನ ಟೈಟಲ್ ಮೇಲೆ ಕ್ಲಿಕ್ ಮಾಡಿ, ನಂತರ ಈ ಒಂದು ಜಾಗದಲ್ಲಿ ಅಪ್ಲಿಕೇಶನ್ ಲಿಂಕ್ ಅಂತ ಇರುತ್ತೆ, ಸೊ ಅದನ್ನ ಕ್ಲಿಕ್ ಮಾಡಿ. ಸೊ ಒಂದು ಬಾರಿ ಕ್ಲಿಕ್ ಮಾಡಿದ್ರೆ ಅಂತ ಹೇಳಿದ್ರೆ ಈ ರೀತಿಯಾಗಿ ಓಪನ್ ಆಗುತ್ತೆ. ಈ ಒಂದು ಜಾಗದಲ್ಲಿ ಫಸ್ಟ್ ಅಲ್ಲೇ ಸೈಬರ್ ಕನ್ನಡಿಗ ಅಂತ ಬರ್ತಿದೆಯಲ್ವಾ, ಸೊ ಅದನ್ನ ಓಪನ್ ಮಾಡಿ. ಗೈಸ್, ಓಪನ್ ಮಾಡಿದಾಗ ನಮಗೆ ಇದೇ ರೀತಿಯಾಗಿದ್ರೆ ಬರುವಂತದ್ದು. ಈ ಒಂದು ಜಾಗದಲ್ಲಿ ಗಮನಿಸಬಹುದು, ಫಸ್ಟ್ ಅಲ್ಲೇ ಒಂದು ಪೋಸ್ಟ್ ಆದ್ರೆ ಇರುವಂತದ್ದು. ಇನ್ ಕೇಸ್ ಈ ಒಂದು ಪೋಸ್ಟ್ ನಿಮಗೆ ಫಸ್ಟ್ ಅಲ್ಲಿ ಕಾಣಿಸಲ್ಲ ಅಂತ ಹೇಳಿದ್ರೆ, ಒಂದು ಬಾರಿ ಈ ತರ ಕೆಳಗಡೆಗೆ ಸ್ಕ್ರೋಲ್ ಮಾಡಿ ನೋಡಿ, ಅಲ್ಲಿ ಸಹ ಕಾಣಿಸಲ್ಲ ಅಂತ ಹೇಳಿದ್ರೆ ಈ ಒಂದು ಟೈಟಲ್ ಅನ್ನ ಈ ಒಂದು ಜಾಗದಲ್ಲಿ ಸರ್ಚ್ ಮಾಡಿ 100% ಒಂದು ಪೋಸ್ಟ್ ನಿಮಗೆ ಕಾಣಿಸುತ್ತೆ, ನಂತರ ನೀವು ಅದ್ರ ಓಪನ್ ಮಾಡ್ಕೊಳ್ಳಿ. ಗೈಸ್, ಒಂದು ಬಾರಿ ಓಪನ್ ಮಾಡಿ ಹಾಗೆ ಕೆಳಗಡೆಗೆ ಸ್ಕ್ರೋಲ್ ಮಾಡ್ತಾ ಈ ತರ ಬನ್ನಿ. ಸೊ ಈ ತರ ಸ್ಕ್ರೋಲ್ ಮಾಡ್ತಾ ಬಂದಿದ್ದೀರಾ ಅಂತ ಹೇಳಿದ್ರೆ ಈ ಒಂದು ಜಾಗದಲ್ಲಿ ಡೌನ್ಲೋಡ್ ಅಂತ ಒಂದು ಆಪ್ಷನ್ ಇರುತ್ತೆ, ಸೊ ಅದನ್ನ ಕ್ಲಿಕ್ ಮಾಡಿ ಈಸ್ ಆಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಗೈಸ್, ಒಂದು ಬಾರಿ ಅಪ್ಲಿಕೇಶನ್ ಅನ್ನ ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡಿ ಓಪನ್ ಮಾಡಿದಾಗ ನಮಗೆ ಇದೇ ರೀತಿಯಾಗಿ ಬರುವಂತದ್ದು. ಸೊ ಸ್ಟಾರ್ಟಿಂಗ್ ಅಲ್ಲಿ ಡೌನ್ಲೋಡ್ ಮಾಡಿದಾಗ ಕೆಲವೊಂದು ಪರ್ಮಿಷನ್ಸ್ ಹತ್ರ ಕೇಳುತ್ತೆ, ಪ್ರತಿಯೊಂದು ಪರ್ಮಿಷನ್ ಅನ್ನು ಸಹ ಅಲೋ ಮಾಡಿ ಪ್ರಾಪರ್ ಆಗಿ ವರ್ಕ್ ಆಗುತ್ತೆ. ನಂತರ ಇಲ್ಲಿ ಸೆಟ್ಟಿಂಗ್ ಆಪ್ಷನ್ ಇದೆಯಲ್ವಾ, ಸೊ ಅದನ್ನ ಕ್ಲಿಕ್ ಮಾಡಿ. ನಂತರ ಇಲ್ಲಿ ರಿಮೆಂಬರ್ ಲಾಸ್ಟ್ ಪೊಸಿಷನ್ ಅಂತ ಇದೆಯಲ್ವಾ, ಸೊ ಅದನ್ನ ಕ್ಲಿಕ್ ಮಾಡಿ ಬ್ಯಾಕ್ ಬನ್ನಿ. ವಾಟ್ಸ್ಆಪ್ ಓಪನ್ ಮಾಡಿದೀನಿ ಅಲ್ವಾ, ಈ ಒಂದು ಮೊಬೈಲ್ ನನ್ನ ಫ್ರೆಂಡ್ ಮೊಬೈಲ್ ಅಂತ ತಿಳ್ಕೊಳ್ಳಿ. ಸೊ ಈ ಒಂದು ಮೊಬೈಲ್ ನ ಲಾಸ್ಟ್ ಸೀನ್ ಆದ್ರೆ ನೋಡಬಹುದು ಈ ಒಂದು ಜಾಗದಲ್ಲಿ. ಸೊ ಇವತ್ತು 9 AM ಅಂದ್ರೆ ಬೆಳಿಗ್ಗೆ ಆದ್ರೆ ಓಪನ್ ಮಾಡಿದ್ದೆ ಅಷ್ಟೇ. ಈಗ ಟೈಮ್ ನೋಡಬಹುದು 12:16 ಆದ್ರೆ ಟೈಮ್ ಅದೇ ಆಗ್ತಿರುವಂತದ್ದು. ಸೊ ಈಗ ಈ ಒಂದು ಮೊಬೈಲ್ ಇಂದ ಆದ್ರೆ ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಆದ್ರೆ ಸೆಂಡ್ ಮಾಡ್ತೀನಿ, ನೀವೇ ನೋಡಬಹುದು. ಸೊ ಈಗ ಮೆಸೇಜ್ ಆದ್ರೆ ಸೆಂಡ್ ಮಾಡ್ತೀನಿ, ಸೊ ನೀವೇ ನೋಡಿ. ಸೊ ಈ ಒಂದು ಜಾಗದಲ್ಲಿ ಗಮನಿಸಬಹುದು, ಮೆಸೇಜ್ ಆದ್ರೆ ಸೆಂಡ್ ಆಗಿರುವಂತದ್ದು ಡಬಲ್ ಟಿಕ್ ಆದ್ರೆ ಬಂದಿದೆ. ಸೊ ಅದೇ ರೀತಿಯಾಗಿ ಆದ್ರೆ ಇನ್ನು ವಾಟ್ಸ್ಆಪ್ ಆದ್ರೆ ಓಪನ್ ಮಾಡಿ ನೋಡಿಲ್ಲ, ಆ ಒಂದು ರೀಸನ್ ಗಾಗಿ ಬ್ಲೂ ಟಿಕ್ ಆದ್ರೆ ಬಂದಿಲ್ಲ. ಸೊ ಈಗ ಅವ್ರು ಏನ್ ಮೆಸೇಜ್ ಸೆಂಡ್ ಮಾಡಿದ್ರು ಅಂತ ನಾವು ತಿಳ್ಕೊಬೇಕು ಅಂದ್ರೆ, ಜಸ್ಟ್ ಒಂದು ಮೊಬೈಲ್ ನಲ್ಲಿ ಒಂದು ಬಬಲ್ ಸಹ ಬಂದಿರುತ್ತೆ. ಸೊ ಅದನ್ನ ಕ್ಲಿಕ್ ಮಾಡಿದೀವಿ ಅಂತ ಹೇಳಿದ್ರೆ ಅವರು ಏನ್ ಮೆಸೇಜ್ ಅನ್ನ ಸೆಂಡ್ ಮಾಡಿದಾರೆ ಅಂತ ಹೇಳ್ಬಿಟ್ಟು ಈ ಒಂದು ಜಾಗದಲ್ಲಿ ತಿಳ್ಕೊಬಹುದು. ಸೊ ಆದ್ರೆ ಅವ್ರಿಗಾದ್ರೆ ಗೊತ್ತಾಗೋದಿಲ್ಲ ನೀವು ಆನ್ಲೈನ್ ಅಲ್ಲಿ ಇದ್ರ ಅಂತ ಹೇಳಿ, ಅದೇ ರೀತಿಯಾಗಿ ಬ್ಲೂ ಟಿಕ್ ಸಹ ಬಂದಿರುದಿಲ್ಲ. ಸೊ ನೀವು ಆದ್ರೆ ನೋಡಬಹುದು ಆನ್ಲೈನ್ ಸ್ಟೇಟಸ್ ತೋರಿಸ್ತಿಲ್ಲ ಒಂದು ಜಾಗದಲ್ಲಿ, ಫ್ರೀಸ್ ಆದ್ರೆ ಆಗಿರುವಂತದ್ದು. ಸೊ ಅದೇ ರೀತಿಯಾಗಿ ಬ್ಲೂ ಟಿಕ್ ಸಹ ಬಂದಿಲ್ಲ ಗಾಯ್ಸ್. ಸೊ ಈಗ ಮತ್ತೆ ಹಲೋ ಅಂತ ನಾನು ಸೆಂಡ್ ಮಾಡ್ತೀನಿ. ಸೊ ಒಂದು ಜಾಗದಲ್ಲಿ ಗಮನಿಸಬಹುದು ಹಲೋ ಅಂತ ಹೇಳಿ ಸಹ ಬಂದಿರುವಂತದ್ದು. ಸೊ ನಾವೇ ಮೆಸೇಜಸ್ ಎಲ್ಲ ಸಹ ಓದ್ತಿದ್ದೀನಿ, ಆದ್ರೆ ಅವ್ರಿಗೆ ಟಿಕ್ ಮಾರ್ಕ್ ಸಹ ತೋರಿಸಿಲ್ಲ, ಅಂದ್ರೆ ಬ್ಲೂ ಟಿಕ್ ಆದ್ರೆ ತೋರಿಸ್ತಿಲ್ಲ. ಅದೇ ರೀತಿಯಾಗಿ ಲಾಸ್ಟ್ ಸೀನ್ ಅದೆ, ಸೊ ಅದೇ ರೀತಿಯಾಗಿ ಅವ್ರಿಗೆ ಲಾಸ್ಟ್ ಸೀನ್ ಸಹ ತೋರಿಸ್ತಿಲ್ಲ, ನೀವೇ ನೋಡಬಹುದು. ಈ ರೀತಿಯಾಗಿ ನಾವಾದ್ರೆ ವಾಟ್ಸ್ಆಪ್ ಆನ್ಲೈನ್ ಗೆ ಹೋಗ್ದಿರೇನೆ, ನಮ್ಮ ಫ್ರೆಂಡ್ಸ್ ಆಗಿರ್ಲಿ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಲಿ ಏನ್ ಮೆಸೇಜ್ ಸೆಂಡ್ ಮಾಡಿದ್ರು ಸಹ ಒಂದೇ ಕ್ಲಿಕ್ ನಲ್ಲಿ ಜಸ್ಟ್ ಒಂದು ಬಬಲ್ ಅನ್ನ ಟ್ಯಾಪ್ ಮಾಡೋದ್ರಿಂದ ಈ ರೀತಿಯಾಗಿ ನಾವು ನೋಡ್ಕೊಬಹುದು. ಸೊ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಸೂಪರ್ ಆದಂತಹ ಟ್ರಿಕ್ ಅನ್ನ ತಿಳಿಸ್ಕೊಡಿದ್ದೀನಿ ಅಂತ ಹೇಳ್ತಿದ್ದೀನಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಹೊಸಬ್ರಾದ್ರೆ ಈ ಕೂಡಲೇ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಆಲ್ನಲ್ಲಿ ಇಟ್ಕೊಳ್ಳಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಕನ್ನಡವನ್ನು ಮಾತನಾಡೋಣ, ಕನ್ನಡವನ್ನು ಬೆಳೆಸೋಣ.